ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ ದೀಪ್ಸ್ ಕ್ರಿಯೇಷನ್ಗೆ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫ್ರೆಂಡ್ಸ್, ಯಾಕಂದ್ರೆ ಪ್ರೊಫೆಷನಲ್ ಆಗಿ ರೀಟಚ್ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಲೈಟ್ ರೂಮ್ ಆ್ಯಪ್ ಅಲ್ಲಿ. ಮತ್ತೆ ಡಾಜ್ ಅಂಡ್ ಬರ್ನ್ ನ ಸ್ವಲ್ಪ ಪಿಕ್ಸಾರ್ಟ್ ಅಲ್ಲಿ ಯೂಸ್ ಮಾಡೋಣ. ಅದಕ್ಕೋಸ್ಕರ ಎರಡು ಆ್ಯಪ್ ಯೂಸ್ ಮಾಡಬೇಕಾಗುತ್ತೆ, ಲೈಟ್ ರೂಮ್ ಮತ್ತೆ ಪಿಕ್ಸಾರ್ಟ್. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಗೊತ್ತಾಗಬೇಕಂದ್ರೆ ನನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡಿಕ್ಕಿದ್ದೀನಿ ಫ್ರೆಂಡ್ಸ್, ನೀವು ಅದನ್ನ ಹೋಗಿ ನೋಡ್ಬೋದು. ಹಂಗೆ ಡಾಜ್ ಅಂಡ್ ಬರ್ನ್ ಬಗ್ಗೆ ನೀವು ಫುಲ್ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಅದ್ರ ಬಗ್ಗೆನೂ ವಿಡಿಯೋ ಇದೆ ಫ್ರೆಂಡ್ಸ್, ನೀವು ನನ್ನ ಚಾನಲ್ ನೋಡ್ಬೋದು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಫುಲ್ ಪ್ರೊಫೆಷನಲ್ ರೀಟಚಿಂಗ್ ನೀವು ಕಲ್ತ್ಕೋತೀರಾ ಇದರಲ್ಲಿನ. ಹೊಸ ಕಲೆಕ್ಟ್ ನಿಮ್ಗೆ ಸಿಕ್ಕರೆ ಒಂದು ಲೈಕ್ ಮಾಡಿ, ಹಂಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಂಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ಯಾರು ಫಾಲೋ ಮಾಡ್ತಾ ಇಲ್ಲ ಅಲ್ಲಿ ಫಾಲೋ ಮಾಡ್ಬೋದು, ಹಂಗೆ ಫೇಸ್ಬುಕ್ ಪೇಜಲ್ಲೂ ಫಾಲೋ ಮಾಡ್ಬೋದು. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಈ ಫೋಟೋನ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಫೋಟೋ ಎಷ್ಟು ಮಾಮೂಲಿ ಒಂದು ಫೋಟೋ ಹೇಗಿರ್ಬೇಕು ಆ ಥರ ಇದೆ ನೋಡಿ ಫ್ರೆಂಡ್ಸ್. ಫೋಟೋ ಕಲರ್, ಲೈಟ್, ಅಡ್ಜಸ್ಟ್ಮೆಂಟ್ ಎಲ್ಲ ಕ್ಯಾಮ್ರಾದಲ್ಲಿ ಹೇಗೆ ತೆಗ್ದಿರ್ತೀರಾ ಹಂಗೆ ಇದೆ ಸೇಮು. ಇದನ್ನ ಸ್ವಲ್ಪ ಲೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಫಸ್ಟು ಎಕ್ಸ್ಪ್ಲೋಜರ್ನ 1.1 ಟ್ಯಾಪ್ ಮಾಡಿ 0.10 ಆಗುತ್ತೆ, ಇಷ್ಟಕ್ಕೆ ಬಿಡೋಣ. ಮತ್ತು ಕಾಂಟ್ರಾಸ್ಟ್ನ ಸ್ವಲ್ಪ ಕಮ್ಮಿ ಮಾಡೋಣ, ಯಾಕಂದರೆ ಬ್ಲ್ಯಾಕು ಜಾಸ್ತಿ ಕಾಣ್ತಾ ಇದೆ ನಮಗೆ. ಅದಕ್ಕೋಸ್ಕರ ಕಾಂಟ್ರಾಸ್ಟ್ನ ಒಂದು 20ವರೆಗೂ ಇಟ್ಕೊಳ್ಳೋಣ, -20ವರೆಗೂ. ಹೈಲೈಟ್ಸ್ನ ಫುಲ್ಲು ಕಮ್ಮಿ ಮಾಡಿಬಿಡೋಣ, ಯಾಕಂದರೆ ನಮಗೆ ಸ್ವಲ್ಪ ಈವ್ನಿಂಗ್ ಟೋನ್ ಬೇಕಾಗುತ್ತೆ ಫೋಟೋದಲ್ಲಿ. ಅದಕ್ಕೋಸ್ಕರ ಹೈಲೈಟ್ನ ಫುಲ್ಲು ಕಮ್ಮಿ ಮಾಡ್ಕೊಂಬಿಡೋಣ. ಮತ್ತು ಶ್ಯಾಡೋಸ್ನ ಸ್ವಲ್ಪ ಜಾಸ್ತಿ ಮಾಡೋಣ, ಯಾಕಂದರೆ ನಮಗೆ ಫೋಟೋದಲ್ಲಿ ಹೋಗಿರೋ ಡೀಟೇಲ್ಸ್ ಎಲ್ಲ ಶ್ಯಾಡೋಸ್ನ ಜಾಸ್ತಿ ಮಾಡೋದ್ರಿಂದ ಬರುತ್ತೆ. ಅದಕ್ಕೋಸ್ಕರ ಶ್ಯಾಡೋಸ್ನ ಸ್ವಲ್ಪ ಜಾಸ್ತಿ ಮಾಡೋಣ. ಆಮೇಲೆ ವೈಟ್ಸ್ನ ಸ್ವಲ್ಪ ಜಾಸ್ತಿ ಮಾಡೋಣ ಫ್ರೆಂಡ್ಸ್, 10ವರೆಗೂ ಇಟ್ಕೊಳ್ಳೋಣ ವೈಟ್ಸ್ನ. ಬ್ಲ್ಯಾಕ್ನೂ ಅಷ್ಟೇ ಜಾಸ್ತಿ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಇದಾಯಿತು ಫ್ರೆಂಡ್ಸ್. ನೋಡಿ ಎಕ್ಸ್ಪ್ಲೋಜರ್ ಇಷ್ಟು ಇಟ್ಕೊಂಡಿದ್ದೀನಿ, ಕಾಂಟ್ರಾಸ್ಟ್ -20, ಹೈಲೈಟ್ಸ್ 100% ಮೈನಸ್ಸು, ಶ್ಯಾಡೋಸ್ 10 ಇಟ್ಕೊಂಡಿದ್ದೀನಿ. ಇದು 10 ಎಲ್ಲ 10 ಇಟ್ಕೊಳ್ಳಿ. ಇದು 11 ಇಟ್ಕೊಂಡಿದ್ದೀನಿ, ಏನಾಗಲ್ಲ ಫ್ರೆಂಡ್ಸ್. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡಿ ಫ್ರೆಂಡ್ಸ್. ಇಲ್ಲಿ ಪಕ್ಕದಲ್ಲಿ ಒಂದು ಕಲರ್ಸ್ ಅಂತ ಆಪ್ಷನ್ ಕಾಣಿಸುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೆಂಪ್ರೇಚರ್ ಜಾಸ್ತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಈವ್ನಿಂಗ್ ಟೋನ್ ಬೇಕಂದರೆ ಟೆಂಪ್ರೇಚರ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ, ಬೆಳಗ್ಗೆ ಟೋನ್ ಮಾರ್ನಿಂಗ್ ಟೋನ್ ಬೇಕಂದರೆ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ನಮಗೆ ಈವ್ನಿಂಗ್ ಟೋನ್ ಬೇಕಾಗಿರೋದು ಈ ಫೋಟೋದಲ್ಲಿ, ಅದಕ್ಕೋಸ್ಕರ ಒಂದು 15 ಇಟ್ಕೊಂಡಿದ್ದೀನಿ ಟೆಂಪ್ರೇಚರ್. ಟಿಂಟು ಈ ಕಡೆ ನಿಮ್ಮ ರೆಡ್ ಟೋನ್ ಬೇಕಂದರೆ ಈ ಕಡೆ ತೊಗೊಳ್ಳಿ, ಗ್ರೀನ್ ಟೋನ್ ಬೇಕಂದರೆ ಈ ಕಡೆ ತೊಗೊಳ್ಳಿ ಫ್ರೆಂಡ್ಸ್, ಅಷ್ಟೇನೇನಿಲ್ಲ. ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಇದನ್ನ 10 ಇಟ್ಕೊಳ್ಳೋಣ ಫ್ರೆಂಡ್ಸ್ ಟಿಂಟ್ನ. ವೈಬ್ರೆನ್ಸ್ ಅನ್ನೋದನ್ನ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್, 30ವರೆಗೂ ಇಟ್ಕೊಳ್ಳೋಣ ವೈಬ್ರೆನ್ಸ್ ಅನ್ನೋದು. ಯಾಕಂದರೆ ನಮಗೆ ಕಲರ್ ಎಲ್ಲಿ ಕಮ್ಮಿ ಇದೆ ಅಲ್ಲಿ ಮಾತ್ರ ಜಾಸ್ತಿ ಆಗೋಕ್ಕೆ ವೈಬ್ರೆನ್ಸ್ನ ಜಾಸ್ತಿ ಮಾಡಬೇಕು. ಫುಲ್ ಓವರ್ ಆಲ್ ಕಲರ್ನ, ಫೋಟೋ ಕಲರ್ನ ಜಾಸ್ತಿ ಮಾಡಬೇಕಂದ್ರೆ ಸ್ಯಾಚುರೇಷನ್ ಜಾಸ್ತಿ ಮಾಡಬೇಕಾಗುತ್ತೆ. ಆದರೆ ನಾವು ಕಮ್ಮಿ ಮಾಡ್ಕೊಳ್ಳೋಣ ಇವಾಗ, -10 ಇಟ್ಕೊಳ್ಳೋಣ ಸ್ಯಾಚುರೇಷನ್ನ. ಯಾವಾಗಲೂ ನೋಡಿ ವೈಬ್ರೆನ್ಸ್ನ ಜಾಸ್ತಿ ಮಾಡಿ, ಸ್ಯಾಚುರೇಷನ್ನ ಸ್ವಲ್ಪ ಕಮ್ಮಿ ಮಾಡಿ, ಇದರಿಂದ ಒಳ್ಳೆ ಕ್ವಾಲಿಟಿ ಬರುತ್ತೆ ನಿಮ್ಮ ಫೋಟೋ. ಆಯ್ತಲ್ವ. ನೆಕ್ಸ್ಟು ಮಿಕ್ಸ್ ಅನ್ನೋ ಆಪ್ಷನ್ಗೆ ಹೋಗೋಣ, ಕಲರ್ ಮಿಕ್ಸರಲ್ಲಿ ಹೋಗ್ಬಿಟ್ಟು ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಫೇಸ್ನ ಬ್ರೈಟ್ ಮಾಡ್ಕೊಳ್ಳೋಕ್ಕೋಸ್ಕರ ಲುಮಿನೆನ್ಸ್ನ ಜಾಸ್ತಿ ಮಾಡೋಣ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇರ್ಬೋದು ಈ ಥರ ಯಾವ ಥರ ಫೇಸ್ ಗ್ಲೋ ಆಗ್ತಾಯಿದೆ ಅಂತ. ಓಕೆ, ಇದನ್ನು ಒಂದು 30ವರೆಗೂ ಇಟ್ಕೊಳ್ಳೋಣ ಫ್ರೆಂಡ್ಸ್ ಲುಮಿನೆನ್ಸ್ನ 30ವರೆಗೂ ಇಟ್ಕೊಂಡಾಯ್ತಲ್ವ. ಇವಾಗ ಸ್ಯಾಚುರೇಷನ್ ಎಲ್ಲೋ ಕಲರ್ನ ಚೂಸ್ ಮಾಡ್ಕೊಂಡು ಸ್ಯಾಚುರೇಷನ್ ಒಂದು 30ವರೆಗೂ 35ವರೆಗೂ ಇಟ್ಕೊಳ್ಳೋಣ. ಓಕೆ, ನಾನು 35ವರೆಗೂ ಇಟ್ಕೊಂಡಿದ್ದೀನಿ. ಗ್ರೀನ್ ಕಲರು -100% ಮಾಡಿಬಿಡೋಣ. ಇವಾಗ ಆ್ಯಕ್ವಾ ಕಲರ್ನ 100% ಸ್ಯಾಚುರೇಷನ್ ಇಟ್ಕೊಳ್ಳೋಣ. ಮತ್ತು ಬ್ಲೂ ಕಲರು 100% ಸ್ಯಾಚುರೇಷನ್ ಇಟ್ಬಿಟ್ಟು ಹ್ಯೂನ ನೋಡಿ ಫ್ರೆಂಡ್ಸ್ ಕಮ್ಮಿ ಮಾಡಬೇಕು. ಒಂದು ಟೀಲ್ ಲುಕ್ ಬರಬೇಕು, ಟೀಲ್ ಲುಕ್ಕೋಸ್ಕರ ಹ್ಯೂನ -42 ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಪರ್ಪಲ್ ಕಲರ್ ಏನು ಯೂಸ್ ಇಲ್ಲ, ಸ್ಯಾಚುರೇಷನ್ 100 ಮಾಡೋಣ. ಪಿಂಕ್ ಕಲರು ಏನು ಕಲರ್ಸೇ ಇಲ್ಲ ಪಿಂಕು, ಅಷ್ಟು ಸ್ಯಾಚುರೇಷನ್ 100 ಮಾಡೋಣ. ಡನ್ ಕೊಡೋಣ. ನೆಕ್ಸ್ಟು ಗ್ರೇಡಿಂಗ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥರ್ಡ್ ಆಪ್ಷನ್ಗೆ ಬಂದಮೇಲೆ ಹೈಲೈಟ್ಸ್ನ ಫುಲ್ಲು 100% ಇಟ್ಕೊಳ್ಳಿ. ಬೇಕು ನಾನು 80% ಇಟ್ಕೊತೀನಿ, 80% ಇಟ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು ಟೋನ್ ಬೇಕಂದರೆ ಲುಮಿನೆನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ. ಲುಮಿನೆನ್ಸ್ ಒಂದು 25ವರೆಗೂ ಇಟ್ಕೊತೀನಿ. ಇಲ್ಲಾದ್ಮೇಲೆ ಫಸ್ಟ್ ಆಪ್ಷನ್ಗೆ ಬನ್ನಿ, ಶ್ಯಾಡೋಸ್ಗೆ ಸ್ವಲ್ಪ ಗ್ರೀನ್ ಟೋನ್ ಬೇಕಾಗುತ್ತೆ, ಅದಕ್ಕೋಸ್ಕರ ಚೂರು ಮೇಲೆ ಇಟ್ಕೊಳ್ಳೋಣ ಅಷ್ಟೇ. ನೋಡಿ ಇದ್ರದ್ದು ಲುಮಿನೆನ್ಸ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಒಂದು 10ವರೆಗೂ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಡನ್ ಮಾಡಿ. ಇವಾಗ ಆಮೇಲೆ ಇಲ್ಲಿ ಎಫೆಕ್ಟ್ಸ್ ಅಂತ ಕಾಣ್ತಾ ಇದೆ ಅಲ್ವಾ, ಸೆಕೆಂಡ್ ಇಲ್ಲಿ ಎಫೆಕ್ಟ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಟೆಕ್ಸ್ಚರ್ನ 10 ಮಾಡ್ಕೊಳ್ಳಿ, ಕ್ಲಾರಿಟಿನೂ 10 ಮಾಡ್ಕೊಳ್ಳಿ, ದಿ ಹೇಜ್ನು 10 ಮಾಡ್ಕೊಳ್ಳಿ ಫ್ರೆಂಡ್ಸ್. आयतल विंटेज ना कमी माड़ी आउटलाइन स्वल्प ब्लैक आगि बरबेकल्वा अदक्कोस्कर विंटेज ना कमी माड्कोळ्ळि आमेले ग्रेन अमौंट ना जास्ति माड़ी फ्रेंड्स 10 वरेगू इट्कोळ्ळि सैज कमी माड़ी याकंद्रे स्वल्प क्लारिटी होगिरो क्लारिटी एल्ल ग्रेन अमौंट इंद रिकवरी आगुत्ते स्वल्प। इदाद मेले नेक्स्ट ऑप्शन डिटेल अंत इदे अदर मेले क्लिक माड्कोळ्ळि शार्पनेस ना 70 80 वरेगू इट्कोळोण फ्रेंड्स जास्ति आयतु ओके 70 इट्कोळोण फ्रेंड्स 70 71 इट्कोळ्ळि फ्रेंड्स निम्म फोटो नोड्कोंडु इट्कोबेकागुत्ते अदु निಮಗೆ ಜಾಸ್ತಿ ಶಾರ್ಪ್ನೆಸ್ ಬೇಕು ಅಂದ್ರೆ ಇಟ್ಕೋಬಹುದು ಇಲ್ಲ ಅಂದ್ರೆ ಕಮ್ಮಿ ಇಟ್ಕೋಬಹುದು। ಇವಾಗ ಮಾಸ್ಕಿಂಗ್ ನ ಸ್ವಲ್ಪ ಜಾಸ್ತಿ ಮಾಡೋಣ ಮಾಸ್ಕಿಂಗ್ ನ 65 70 ವರೆಗೂ ಇಟ್ಕೊಳ್ಳೋಣ ಓಕೆ ನಾಯ್ಸ್ ರಿಡಕ್ಷನ್ ನ 10 ಇಟ್ಕೋಬೇಕು 10 ಇಲ್ಲ 15 ಓಕೆ 15 ಇಟ್ಕೊಂಡಿದ್ದೀನಿ। ನೆಕ್ಸ್ಟ್ ಕಲರ್ ನಾಯ್ಸ್ ರಿಡಕ್ಷನ್ ನ 15 ಇಟ್ಕೊಳ್ಳಿ ಫ್ರೆಂಡ್ಸ್ ಓಕೆ 15 ಆಯ್ತಲ್ವಾ। ನೆಕ್ಸ್ಟ್ ಲಾಸ್ಟ್ ಇಲ್ಲಿ ಇದೆಲ್ಲ ಆಪ್ಷನ್ ಆಯ್ತು ಸೆಲೆಕ್ಟಿವ್ ಅಂತ ಫಸ್ಟ್ ಆಪ್ಷನ್ ಗೆ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ಇದು ಲೈಟ್ ರೂಮ್ ಪ್ರೀಮಿಯಂ ವರ್ಷನ್ ಅಲ್ಲಿ ಸಿಗುತ್ತೆ ಬರಿ ಪ್ರೀಮಿಯಂ ವರ್ಷನ್ ಅಲ್ಲಿ ಪ್ರೀಮಿಯಂ ವರ್ಷನ್ ನಿಮ್ಮತ್ರ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ। ಇದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ಲಸ್ ಅಂತ ಒಂದು ಆಪ್ಷನ್ ಕಾಣಿಸುತ್ತಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ರೇಡಿಯಂಟ್ ಅನ್ನೋದು ಇದು ಇದು ರೌಂಡ್ ಸೆಲೆಕ್ಷನ್ ಮತ್ತೆ ಇದು ಬ್ರಷ್ ಸೆಲೆಕ್ಷನ್ ಗ್ರೇಡಿಯಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಣ। ಸೆಲೆಕ್ಟ್ ಮಾಡ್ಕೊಂಡು ಈ ತರ ಒಂದು ಕೆಳಗಿಂದ ಮೇಲ್ವರೆಗೂ ಹಿಂಗೆ ಹೇಳ್ಕೊಳ್ಳಿ ಫ್ರೆಂಡ್ಸ್ ಹೇಳ್ಕೊಂಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ ಅದನ್ನು ಲೈಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪ್ಲೋಜರ್ ಕಮ್ಮಿ ಮಾಡಿ ಯಾಕಂದರೆ ನಮ್ಮ ಗ್ರೌಂಡು ಸ್ವಲ್ಪ ಡಾರ್ಕ್ ಆಗೇ ಇರಬೇಕು ಫೋಟೋಲಿ ಪ್ರೊಫೆಷ್ನಲ್ ಲುಕ್ ಆಗಿ ಬರುತ್ತೆ। ಅದಾದಮೇಲೆ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದು ಕ್ಲಾರಿಟಿ ಜಾಸ್ತಿ ಮಾಡ್ಕೊಳ್ಳಿ ಒಂದು 60ವರೆಗೂ ಇಟ್ಕೊಳ್ಳಿ ಫ್ರೆಂಡ್ಸ್ 60ವರೆಗೂ ಓಕೆ 60ವರೆಗೂ ಇಟ್ಕೊಂಡಾಯ್ತಲ್ವ ಓಕೆ ಇದನ್ನು ಡನ್ ಮಾಡಿ ಫ್ರೆಂಡ್ಸ್ ರೈಟ್ ಕೊಡಿ ನೋಡಿ ನಮ್ಮ ಬಿಫೋರ್ ಆಫ್ಟರ್ ತೋರಿಸ್ತೀನಿ ಫೋಟೋ ಹೇಗಿತ್ತು ಈ ಥರ ಇತ್ತು ಫ್ರೆಂಡ್ಸ್ ಅದನ್ನು ಕಲರ್ ಗ್ರೇಡಿಂಗ್ ಮಾಡಿ ಈ ಥರ ಪ್ರೊಫೆಷ್ನಲ್ ಲುಕ್ ಮಾಡಿದ್ವಿ ಇದನ್ನು ಇವಾಗ ಸೇವ್ ಮಾಡ್ಕೊಳ್ಳೋಣ ಎಕ್ಸ್ಪೋರ್ಟ್ ಆಸ್ ಕೊಡಿ ರೈಟ್ ಕೊಡಿ ಫ್ರೆಂಡ್ಸ್ ಇದನ್ನು ಇವಾಗ ಪಿಕ್ಸಾರ್ಟಲ್ಲಿ ಓಪನ್ ಮಾಡ್ಕೊಂಡು ಡಾಡ್ಜ್ ಅಂಡ್ ಬರ್ನ್ ಮಾಡಬೇಕು ಡಾಡ್ಜ್ ಅಂಡ್ ಬರ್ನ್ ಮಾಡೋದ್ರಿಂದ ನಮ್ಮ ಫೋಟೋ ರೀಟಚ್ ಮಾಡಿರೋ ಫೋಟೋ ಇನ್ನೂ ಒಂದು ಪ್ರೊಫೆಷ್ನಲ್ ಲುಕ್ವರೆಗೂ ಹೋಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಡೋಜ್ ಆ್ಯಂಡ್ ಬರ್ನ್ ಮಾಡೋದು ಮುಖ್ಯ ಅದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು ಇನ್ನು ಬಿಗಿನರ್ಸ್ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಯಾವಾಗಲೂ ನೋಡೋರು ಅವ್ರಿಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಓಕೆ ಈ ಥರ ಓಪನ್ ಮಾಡ್ಕೊಂಡ ಇವಾಗ ಡ್ರಾ ಟೂಲಲ್ಲಿ ಡೋಜ್ ಆ್ಯಂಡ್ ಬರ್ನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಡ್ರಾ ಟೂಲ್ ಮೇಲೆ ಕ್ಲಿಕ್ ಮಾಡಿದೆ ಫೋಟೋ ಓಪನ್ ಆಯಿತು ಎಂಟಿ ಲೇಯರ್ ಒಂದು ಸೆಲೆಕ್ಟ್ ಆಗಿರುತ್ತೆ ಮೊದಲೇ ಅದ್ರ ಮೇಲೆ ಇಟ್ಕೋಬೇಕು ಇದಕ್ಕೆ ನಾನು ಸೆಲೆಕ್ಟ್ ಆಗಿದ್ರೆ ಇದಕ್ಕೆ ಸೆಲೆಕ್ಟ್ ಮಾಡಿಬಿಟ್ಕೊಳ್ಳಿ ಇದಾದಮೇಲೆ ನಿಮಗೆ ಫಸ್ಟು ಡಾಜ್ ಮಾಡಬೇಕು ಅದಕ್ಕೋಸ್ಕರ ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ ರೈಟ್ ಕೊಡಿ ಇಲ್ಲಿ ಒಂದು ಆಪ್ಷನ್ ಇಲ್ಲಿ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಲೇಯರ್ ನಿಮ್ಗೆ ಆಪ್ಷನ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಷ್ಟೊಂದು ಆಪ್ಷನ್ ಕಾಣಿಸುತ್ತೆ ಬ್ಲೆಂಡಿಂಗ್ ಮೋಡ್ ಅಂತಾರೆ ಫ್ರೆಂಡ್ಸ್ ಇದನ್ನೆಲ್ಲ ಸ್ಕ್ರೀನ್ ಮೇಲೆ ಬ್ಲೆಂಡಿಂಗ್ ಮೋಡ್ ಯಾವ್ಯಾವ ಥರ ಬೇಕು ಆ ಥರ ಇಟ್ಕೋಬೋದು ಇದನ್ನು ನೀವು ಓವರ್ಲೇ ಇಕ್ಬೇಕು ಫ್ರೆಂಡ್ಸ್ ಓವರ್ಲೇ ಇಕ್ಬಿಟ್ಟು ನೋಡಿ ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಪ್ಯಾಸಿಟಿ 11 ಇಲ್ಲ 10 ಇಟ್ಕೊಳ್ಳಿ ಸೈಜು ನಾನು 56 ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಇಟ್ಕೋಬೋದು ಬೇಕಾದರೆ ಹಾರ್ಡ್ನೆಸ್ಸು ಫುಲ್ಲು 0 ಮಾಡಿ ಝೂಮಬಿಲಿಟಿ ಟಿಕ್ ರೈಟ್ ಮಾರ್ಕ್ ಕೊಡಿ ಸೆಟ್ ಅಂತ ಕೊಟ್ಟಿರಿ ಫ್ರೆಂಡ್ಸ್ ಕೊಟ್ಟಾದಮೇಲೆ ಇವಾಗ ಫಸ್ಟು ಡಾಡ್ಜ್ ಮಾಡೋಣ ಡಾಡ್ಜ್ ಅಂದರೆ ಎಲ್ಲೆಲ್ಲಿ ಹೈಲೈಟ್ ಆಗಿರಬೇಕು ಪಾರ್ಟು ಅಲ್ಲಿ ಇನ್ನೂ ಹೈಲೈಟ್ ಮಾಡಬೇಕು ನಾವು ಅವಾಗ ಒಂದು ಫೋಟೋದಲ್ಲಿ ಒಂದು ಯಾವ ಥರ ಲುಕ್ ಅಂದರೆ ಪ್ರೊಫೆಷ್ನಲ್ ಲುಕ್ ಬರುತ್ತೆ ಫ್ರೆಂಡ್ಸ್ ತೋರಿಸ್ತೀನಿ ರೀ ನೋಡಿ ನಾನು ಎಲ್ಲೆಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಎಲ್ಲೆಲ್ಲಿ ಲೈಟ್ಸ್ ಬರ್ಬೋದು ಅಂತ ನಿಮ್ಗೆ ಯೋಚನೆ ಮಾಡಬೇಕು ಅಲ್ಲಲ್ಲಿ ನೀವು ಡಾಡ್ಜ್ ಆ್ಯಂಡ್ ಬರ್ನ್ ಮಾಡಬೇಕು ಫಸ್ಟು ಇದು ವೈಟ್ ಕಲರಲ್ಲಿ ಮಾಡೋದು ಡಾಡ್ಜು ಅಂದರೆ ಹೈಲೈಟು ಶ್ಯಾಡೋಸ್ ಅಲ್ಲ ಇದು ಶ್ಯಾಡೋಸ್ ಬಂದು ಬರ್ನು ಇವಾಗ ಫೇಸ್ ಮೇಲೆ ಮಾಡ್ಕೊಂಡಿದ್ದೀನಿ ಫೇಸ್ ಮೇಲೆ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಫೇಸ್ ಮೇಲೆ ಮಾಡ್ಕೊಂಡಿದ್ದೀನಿ ಹಂಗೆ ಬಟ್ಟೆ ಮೇಲೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಪ್ರೊಫೆಷ್ನಲ್ ರೀಟಚಿಂಗ್ ಮಾಡೋಕ್ಕೋಸ್ಕರ ಇದೆಲ್ಲ ಯೂಸ್ ಮಾಡಬೇಕಾಗುತ್ತೆ ನಾವು ನೋಡಿ ಪ್ಯಾಂಟ್ ಮೇಲೆ ಸ್ವಲ್ಪ ಇಲ್ಲಿ ಸೆಂಟ್ರಲ್ ಮಾಡ್ಕೋತೀನಿ ಇಲ್ಲೂ ಸ್ವಲ್ಪ ಮಾಡ್ಕೋತೀನಿ ಯಾಕಂದರೆ ಬೆಳಕು ಬರುತ್ತಿಲ್ಲ ಮತ್ತು ಇಲ್ಲೆಲ್ಲ ಲೈಟ್ಸ್ ಬರೋ ಚಾನ್ಸಸ್ ಇಲ್ಲೆಲ್ಲ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲೂ ಮಾಡ್ಕೋತೀನಿ ಎಲ್ಲೆಲ್ಲಿ ಲೈಟ್ಸ್ ಬರೋ ಚಾನ್ಸಸ್ ಕಾಣಿಸುತ್ತೋ ನಿಮಗೆ ಬಟ್ಟೆ ಮೇಲೆ ಎಲ್ಲ ಕಡೆ ಮಾಡಬೇಕು ಫ್ರೆಂಡ್ಸ್ ನೀವು ಆವಾಗಲೇ ಒಂದು ಪಿಕ್ಚರಲ್ಲಿ ಪ್ರೊಫೆಷ್ನಲ್ ಲುಕ್ ಬರೋದೇ ಆವಾಗ ನೋಡಿ ಫ್ರೆಂಡ್ಸ್ ಇದ್ರದ್ದು ತೋರಿಸ್ತೀನಿ ಬಿಫೋರ್ ಆಫ್ಟರ್ ನೋಡಿ ಸೈಡಲ್ಲಿ ಕಾಣಿಸ್ತಾ ಇರ್ಬೋದಲ್ವಾ ಬಿಫೋರ್ ಆಫ್ಟರ್ ನೋಡಿ ಫ್ರೆಂಡ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಇವಾಗ ಡಾರ್ಜ್ ಏನೋ ಆಯಿತು ಮರ್ಜ್ ಮಾಡ್ಕೊಳ್ಳಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮರ್ಜ್ ಅಂತ ಇರುತ್ತೆ ಮರ್ಜ್ ಮಾಡ್ಕೊಳ್ಳಿ ಇಲ್ಲಿ ಬಂದು ಇನ್ನೊಂದು ಎಂಟಿ ಲೇಯರ್ ಚೂಸ್ ಮಾಡಿ ಯಾಕಂದರೆ ಬರ್ನ್ ಮಾಡೋಣ ಇವಾಗ ಬ್ಲಾಕ್ ಕಲರ್ ನಾನು ಚೂಸ್ ಮಾಡಿ ಸೆಟ್ಟಿಂಗ್ಸ್ ಎಲ್ಲ ಸೇಮ್ ಇರಲಿ. ಬ್ಲಾಕ್ ಸೆಲ್ಲಲ್ಲಿ ಇದೆ ಅಲ್ಲಿ ಇನ್ನೂ ಜಾಸ್ತಿ ಡಾರ್ಕ್ ಆಗಿ ಬ್ಲಾಕ್ ಮಾಡಿ ಅಷ್ಟೇ. ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್, ಜಾಸ್ತಿ ಎಲ್ಲ ನಿಮಗೆ ಟಫ್ ಆಗೆಲ್ಲ ನಿಮ್ಗೆ ಅರ್ಥ ಆಗದಿರೋ ಥರ ಹೇಳ್ಕೊಳಕ್ಕೆ ಹೋಗಲ್ಲ, ಸಿಂಪಲಾಗೆ ಅರ್ಥ ಆಗಬೇಕು ನಾನು ಹೇಳೋದು. ನೋಡಿ ಬ್ಲ್ಯಾಕ್ ಎಲ್ಲೆಲ್ಲಿದೆ ಅಲ್ಲಲ್ಲಿ ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಮಾಡ್ತಾಯಿದ್ದೀನಿ, ಕೈ ಮೇಲೆ ಸ್ವಲ್ಪ ಮಾಡಿಕೊಂಡೆ, ಇಲ್ಲಿ ಸ್ವಲ್ಪ ಮಾಡೋಣ, ಗ್ಲಾಸ್ ಮೇಲೆ ಮಾಡ್ಕೊಳ್ಳೋಣ ಚೆನ್ನಾಗಿ ಕಾಣುತ್ತೆ ಇನ್ನು, ಮತ್ತು ಕೂದಲು ಮೇಲೂ ಮಾಡ್ಕೊಳ್ಳೋಣ, ಸ್ವಲ್ಪ ಏರ್ಸ್ ಮೇಲೆ ಇನ್ನೂ ಬ್ಲ್ಯಾಕಾಗಿ ಚೆನ್ನಾಗಿ ಕಾಣುತ್ತೆ, ಬಟ್ಟೆ ಮೇಲೆ ಇಲ್ಲೆಲ್ಲ ಮಾಡ್ಕೊಂಡ್ವಿ ಅಲ್ವಾ, ಪ್ಯಾಂಟ್ ಮೇಲೂ ಮಾಡೋಣ ಫ್ರೆಂಡ್ಸ್, ಶೂ ಮೇಲೆ ಇಲ್ಲಿ ಬ್ಲ್ಯಾಕ್ ಮಾಡೋಣ. ಓಕೆ, ಇದ್ರದ್ದು ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಡಿಫ್ರೆನ್ಸು. ನೋಡಿ ಫಸ್ಟ್ ಈ ಥರ ಇತ್ತು, ಇವಾಗ ಈ ಥರ ಆಯಿತು, ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಫ್ರೆಂಡ್ಸ್. ಇದನ್ನು ಮರ್ಜ್ ಮಾಡ್ಕೊಳ್ಳಿ, ಓವರಾಲ್ ನಮ್ಮ ಫೋಟೋ ಹೇಗಿತ್ತು ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿದ್ದೀವಿ. ಇವಾಗ ಅಂಡು ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಫಸ್ಟು ನಾವು ಡಾರ್ಜ್ ಮಾಡೋಕ್ಕಿಂತ ಫಸ್ಟಿಂದ ಹೋಗ್ಬಿಡುತ್ತೆ ಅಲ್ವಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ರೈಟ್ ಮಾಡ್ಕೋತೀನಿ, ಡಿಸ್ಕಾರ್ಡ್ ಕೊಡ್ತೀನಿ. ಮುಂಚೆ ನೋಡಿ ಈ ಥರ ಇತ್ತು ಫ್ರೆಂಡ್ಸ್, ಬಿಫೋರ್ ನಾವು ಡಾಡ್ಜ್ ಆ್ಯಂಡ್ ಬರ್ನ್ ಮಾಡೋದ್ಮೇಲೆ ಈ ಥರ ಆಗಿದೆ ನೋಡಿ. ಲೈಕ್ ಒಂದು ಪ್ರೊಫೆಷ್ನಲ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇದರಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಂಗೆ ನಿಮ್ಗೆ ಏನು ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಇದೇ ಥರ ಒಳ್ಳೆ ಒಳ್ಳೆ ವೀಡಿಯೋ ತರ್ತಾ ಇರ್ತೀನಿ ಫೋಟೋ ಎಡಿಟಿಂಗ್ ಬಗ್ಗೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡೋಣ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್ ಬಾಯ್.